ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಲತಾ ಮೋಹನ್ ಸಾರಥ್ಯದ ಜನಮನ ಟಿವಿ ಇದು ಕೌಟುಂಬಿಕ ವಾಹಿನಿ. ಫೌಂಡೇಶನ್ ಪರವಾಗಿ ಕುವೆಂಪು ನಗರದ ಪೊಲೀಸ್ ಠಾಣೆಗೆ ಸಣ್ಣ ಉಡುಗೊರೆ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ನಮ್ಮ ಶುಭಕಾಮನೆಗಳು. ನಮಸ್ಕಾರ. ನಾನು ಡಾಕ್ಟರ್ ಸುಧಾ, ಮಹಾರಾಣಿ ವಿಜ್ಞಾನ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ. ರಮೇಶ್ ಸರ್. ನಾನು ಕೆ ರಮೇಶ್, ಶಿವಮೊಗ್ಗ ಶ್ರೀ ಸುಕ್ಕು ಸ್ಥಾವರದ ನಿರ್ದೇಶಕರಾಗಿದ್ದೆ. ನಾನು ವರುಣ್, ಕುವೆಂಪು ನಗರ ಠಾಣೆ. ಪೊಲೀಸ್ ಅಂದರೆ ಅದು ನನ್ನ ಮನೆ. ಎಲ್ಲರೂ ಪೊಲೀಸ್ನವ್ರನ್ನ ನೋಡುವಾಗ್ಲೆಲ್ಲ ಅವ್ರು ನನ್ನ ಬಂಧುಗಳು ಅಂತಾನೆ ನನ್ಗೆ ಅನ್ಸೋದು. ಯಾಕೆಂದ್ರೆ ನಾನು ಹುಟ್ಟಾಗ್ಲಿಂದ 15 ವರ್ಷ ಪೊಲೀಸ್ನವ್ರ ಜೊತೆನೆ ಇದ್ದಿದ್ದು. ಹಾಗಾಗಿ ನನಗೆ ಅವರು ಅಂದರೆ ತುಂಬ ಇಷ್ಟ. ಕಷ್ಟಜೀವಿಗಳು ತುಂಬ ಕಷ್ಟಪಡ್ತಾರೆ, ಅವರಿಗೋಸ್ಕರ ಭಗವಂತ ಎಲ್ಲ ಒಳ್ಳೇದು ಮಾಡಲಿ ಅವರೆಲ್ಲರಿಗೂ ಅಂತ ಹೇಳ್ತೀನಿ. ಜನಮನ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತೊಂದು ಒಳ್ಳೆಯ ಕೆಲಸಕ್ಕೆ ನಾವು ಕೂಡ ಕೈ ಜೋಡಿಸ್ತಾ ಇದ್ದೀವಿ ಅಂತ ಹೇಳಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಅದು ನಮ್ಮ ಸುಧಾ ಹಾಗೂ ರಮೇಶ್ ದಂಪತಿಗಳ ನಿಜವಾಗ್ಲೂ ಒಂದು ವಿಶಾಲ ಮನಸ್ಸಿಗೆ ಇದು ಒಂದು ಸಾಕ್ಷಿಯಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸುಶೀಲ ಶ್ಯಾಮಸುಂದರ್ ಅವರಿದ್ದಾರೆ, ಹಾಗೆ ಇನ್ಸ್ಪೆಕ್ಟರ್ ಶ್ರೀತ ಅರುಣ್ ಅವರಿದ್ದಾರೆ. ಅವರಿಗೆ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮೇಡಮ್ ಚೈತ್ರ ಪ್ರೊಡಕ್ಷನ್ ಇಬ್ಬರಿಗೂ ಸಹ ನಾನು ದಸರಾ ಪ್ರಯುಕ್ತ ಕುವೆಂಪುನಗರದ ನಾಗರಿಕರಾದಂಥ ರಮೇಶ್ ಮತ್ತು ಅವರ ತಂಡ ಮತ್ತು ಅವರ ತಂಡದವರು ಪೊಲೀಸ್ ಇಲಾಖೆಯ ಮೇಲೆ ಗೌರವದಿಂದ ಇವತ್ತು ನಮ್ಮ ಗೌರವಪೂರ್ವಕವಾಗಿ ಒಂದು ಕಾಣಿಕೆಯನ್ನು ಠಾಣೆಗೆ ಕೊಟ್ಟಿದ್ದಾರೆ. ಅವರಿಗೆ ಕುವೆಂಪುನಗರ ಠಾಣೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಅವರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸಿರುವ ಶಕ್ತಿಯನ್ನು ಮತ್ತು ಆರೋಗ್ಯವನ್ನು ಕೊಡುವ ಮೂಲಕ ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ, ಅವ್ರ ತಂಡದವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ನಾನು ಭಾವಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಈ ದಿನ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆ ಅಂತಂದರೆ ನಮ್ಮ ಕುವೆಂಪು ನಗರದ ಪೊಲೀಸ್ ಠಾಣೆಗೆ ನಾವು ಬಂದು ಇಲ್ಲಿಯ ಪೊಲೀಸ್ ಸಿಬ್ಬಂದಿಯವರಿಗೆ ಒಂದು ಚಿಕ್ಕ ಕಾಣಿಕೆಯನ್ನು ದಸರೆಗೋಸ್ಕರ ನೀಡ್ತಾ ಇದ್ದೀವಿ. ಅದು ನಮ್ಮ ಚೈತ್ರ ಫೌಂಡೇಶನ್ ಪರವಾಗಿ ನಾವು ಬಂದು ನೀಡ್ತಾ ಇರುವಂಥದ್ದು. ಚೈತ್ರ ನಮ್ಮ ಮಗಳು, ಅವಳ ಹೆಸರಿನಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಎಲ್ಲ ಪೊಲೀಸ್ನವ್ರಿಗೂ ಬ್ಯಾಕ್ ಪ್ಯಾಕನ್ನು ಕೊಡ್ತಾ ಇದ್ದೀವಿ. ಅದನ್ನು ಅವ್ರಿಗೆ ಅವ್ರಿಗೆ ಉಪಯೋಗ ಬರುತ್ತೆ ಅಂತ ನಮ್ಮ ಆಶ್ವಾಸನೆ ಅಥವಾ ಆಸೆ ಇದೆ. ಎಲ್ರಿಗೂ ಶುಭವಾಗಲಿ. ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಚೈತ್ರ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷ ನಮ್ಮ ಠಾಣೆಗೆ ಗೌರವಪೂರ್ವಕವಾಗಿ ಕಾಣಿಕೆಯನ್ನು ನೀಡ್ತಾ ಇರುವಂತಹ ಚೈತ್ರ ಫೌಂಡೇಶನ್ ಅಧ್ಯಕ್ಷರಾದಂತಹ ರಮೇಶ್ ಅವರಿಗೆ ಮತ್ತು ಅವರ ಪತ್ನಿಯವರಿಗೆ ಠಾಣೆ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲು ಕೈಮಾಡಿಸಿದ್ದೇವೆ.